ಕೂತ್ಕೊಳ್ಳ ಡಕ್ಕರ್ ಯಾವ ಸೀಮೆ ಹಳ್ಳಿಯಿಂದ ಬಂದಿದ್ಯೋ ನನ್ ಮಗನೆ ಒಂದ್ ಹುಡುಗಿನ ನೋಡಿದ ತಕ್ಷಣ ಒಂದಾ ಬಿದೋಗ್ತೀಯ ಇಲ್ಲ ಮಾತಾಡಿದ್ರೆ ಮೂಗಾಗೋಗ್ತೀಯ ನಮ್ಮ ಹಳ್ಳಿಯಲ್ಲಿ ಹೆಂಗಸರಿಗೆ ತುಂಬಾ ಮರ್ಯಾದೆ ಕೊಡ್ತೀವಿ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದಾರೆ ಓ ಪ್ಲೀಸ್ ಗಿವ್ ಮಿ ಎ ಬ್ರೇಕ್ ನೀನು ನಿಮ್ಮ ಅಣ್ಣ ನೋಡಿ ಮಿಸ್ಟರ್ ಅನಿಲ್ ಕುಮಾರ್ ಗೌಡ ನನಗೆ ನಿಮ್ಮ ಹಳ್ಳಿಯಲ್ಲಿ ಕೊಡೋ ಯಾವ ಮರ್ಯಾದೆನೂ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಯುವರ್ ಲವ್ ಇದು ನಿಂಗೆ ಬರಲ್ಲ ಅಂದ್ರೆ ತಗೋರ್ಸ್ಕೋ ಇದು ನಿಂಗೆ ಬರಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ ನೀನ್ ಮಾಡ್ಬೇಕಾಗಿರೋದು ಒಂದೇ ಕೆಲಸ ನಾನು ಹೇಳೋ ಹಾಕ್ ಕೇಳೋದು ಅಯ್ಯೋ ಹೀಗೆಲ್ಲ ಮಾತಾಡಬಾರ್ದು ಯಾರಾದ್ರೂ ಕೇಳಿಸ್ಕೊಂಡ್ರೆ ಸೋ ವಾಟ್ ನಾನು ಏನೇನು ಪ್ರೀತಿಸ್ತೀನಿ ಅಷ್ಟೇ ಮ್ಯಾಟರು ಸೋ ಅದ್ ಸರಿ ನೀನ್ ಯಾಕೆ ನಾನು ಪ್ರೀತಿಸ್ತೀನಿ ಅಂತ ಹೇಳೋದೇ ಇಲ್ಲ ಅದು ಅಲ್ಲ ನೋಡು ನೀ ನನ್ನ ಪ್ರೀತಿಸಲ್ವಾ ಪ್ರೀತಿಸ್ತೀನಿ ಆದ್ರೆ ಮತ್ತೆ ಯಾಕೆ ಹೇಳ್ತಿಲ್ಲ ಹೇಳ್ತೀನಿ ಆದ್ರೆ ನಿನ್ ಭಯ ಹಾಗೇನಿಲ್ಲಪ್ಪ ಅದು ಏನಂದ್ರೆ ಇಲ್ಲಪ್ಪ ನನ್ಗೆ ನನ್ನ ಪ್ರೀತಿಸಲ್ವಾ ಪ್ರೀತಿಸ್ತೀನಿ ಅದು ಈಗಲ ಈಗ ನೀ ನನ್ನ ಪ್ರೀತಿಸಲ್ವಾ ಪ್ರೀತಿಸ್ತೀನಿ ಆದ್ರೆ ನಿನ್ನೊಂದು ವಿಷಯ ಗೊತ್ತಾ ಏನು ನೀನು ಬದ್ದಡ್ಡ ಥ್ಯಾಂಕ್ಸ್ ನೀ ಇನ್ನೊಂದು ವಿಷಯ ಗೊತ್ತಾ ಏನು ನಾನು ದಡ್ಡಿ ಯಾಕೆ ಯಾಕಂದ್ರೆ ನಾನೊಬ್ಬ ಫೂಲ್ ತರ ಒಬ್ಬ ಫೂಲ್ ಮುಂದೆ ಕೂತು ನಾನೇನೇನ್ ಎಷ್ಟು ಪ್ರೀತಿಸ್ತಿದ್ದೀನೋ ನೀನು ನನ್ನನ್ನು ಅಷ್ಟೇ ಪ್ರೀತಿಸು ಅಂತ ಹೇಳು ಅಂತ ಬೇಡ್ಕೊಳ್ತಿದ್ದೀನಲ್ಲ ಅದಕ್ಕೆ ಈ ಗೂಬೆ ನಾನು ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ ಯಾಕೆ ನನಗೆ ಇಷ್ಟೊಂದು ಬೈತಿದ್ಯಾ ನನ್ನ ಬೈಕೊಂಡ ತಾನೆ ಅಲ್ಲಿಗೆ ಸರಿ ಹೋಯ್ತು ಹೌದಲ್ಲ ನೋಡು ಇಲ್ಲಿ ತುಂಬಾ ಜನ ಇದ್ದಾರೆ ಅದು ಅಲ್ಲದೆ ನಾನು ಇದನ್ನ ಇದಕ್ಕೆ ಮುಂಚೆ ಮಾಡಿದ್ದೆ ಇಲ್ಲ ಅಂದ್ರೇನು ನಾನು ಶಿಕ್ಷಕರನ್ನ ಪ್ರೀತಿಸ್ತೀನಿ ಅನ್ಕೊಂಡ್ಯಾ ಅಯ್ಯೋ ನಾನಾಗ ಹೇಳಿಲ್ವಲ್ಲ ಅದು ಇಂಥ ವಿಷಯದ ಪಬ್ಲಿಕ್ ಅಲ್ಲಿ ಹೇಳೋದು ಒಂಥರ ಮುಜುಗುರ ಓ ಯಾರಿಗೂ ಬರಲಿ ನಿನ್ನ ಪ್ರೀತಿಸ್ಬೇಕು ಅನ್ಕೊಂಡ್ಯಾ ಚಿನ್ನ ನೋಡು ಈಗ ನಾನೇನ್ ಮಾಡ್ತೀನಿ ಅಂತ ಡಿಯರ್ ಸ್ಟೂಡೆಂಟ್ಸ್ ಚರಿತ್ರೆ ಯುದ್ಧಗಳನ್ನ ಸಂಧಿಸಿದೆ ಅದರಲ್ಲಿ ಅರ್ಧಕ್ಕೆ ಕಾರಣ ಪ್ರೇಮ ಮಿಕ್ಕಿದ ಅರ್ಧ ಕಾಲೇಜ್ ಆಚರಿಸಿದ ಇನ್ನೊಬ್ರು ಹೆಂಡತಿನ ಹೊತ್ಕೊಂಡು ಹೋಗಿ ಏನು ಆಗಿ ಅದನ್ನೇ ಪ್ರೇಮ ಅಂತನೂ ಹೇಳ್ದ ಅದ್ ಯಾರು ಹೇಳಿದ್ ಒಂದ್ ಸ್ವಲ್ಪ ಅಡ್ರೆಸ್ ಕೊಡ್ತೀರಾ ತಾಜ್ ಮಹಲ್ ಹುಟ್ಟಿದ್ದು ಅಲ್ಲೇ ತಾಜ್ ಮಹಲ್ ಹುಟ್ಟ ಮಕ್ಕಳಾಗ್ಲಿಲ್ವಾ ಅವ್ರಿಗೆ ಆಯ್ತಲ್ಲ ಕುತುಬ್ ಮಿನಾರು ಅದೇ ಅವ್ರ ಫಸ್ಟ್ ಚೈಲ್ಡ್ ಹಾಗೆ ಈ ಕ್ಲಾಸ್ ನಲ್ಲಿ ಯಾರು ಪ್ರೇಮದ ಬಲೆಗೆ ಬಿದ್ದಿಲ್ಲ ಅಂತ ಅನ್ಕೊಂಡಿದೀನಿ ಕರೆಕ್ಟ್ ತಾನೇ ಎಂತ ಹೇಳುದು ಊರಿಂದ ಬಪ್ಪತ್ಲ ಬಲ ಹಿಡ್ಕೊಂಡು ಬಂದದ್ದೆ ಪ್ರತಿದಿನ ಸಮುದ್ರಕ್ಕೆ ಬಲ ಬೀಸ್ತಂಗೆ ಬೀಸ್ತಾ ಇತ್ತೆ ಇನ್ನು ಯಾರು ಬಿದ್ದಿಲ್ಲ ಗೊತ್ತುಂಟ ನಾನೊಬ್ಬನ ಪ್ರೀತಿಸ್ತಿದ್ದೀನಿ ದಟ್ಸ್ ಗುಡ್ ಆಮೇಲೆ ಏನಾಯ್ತು ಇನ್ನೇನಾಗೋದು ಮೊದಲನೇ ಸಲ ಅವನಿಗೆ ಡೈರೆಕ್ಟ್ ಆಗಿ ಐ ಲವ್ ಯು ಅಂತ ಹೇಳಿದೆ ಆದ್ರೆ ಅವನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಕಥೆಗಳು ಹೇಳ್ದ ಎರಡನೇ ಸಲ ಸಿನಿಮಾ ಸ್ಟೈಲು ಹಾಡು ಗ್ರೂಪ್ ಡಾನ್ಸು ಆದ್ರೆ ಆ ಮುಟ್ಟಾಳನ್ಗೆ ಏನೂ ಅರ್ಥ ಆಗ್ಲಿಲ್ಲ ಅಲ್ಲಮ್ಮ ಇಷ್ಟೆಲ್ಲ ನಿಖರವಾದ ಪ್ರೀತಿ ಮಾಡಿ ಹಾಡನ್ನು ಹೇಳ ಮೇಲೂ ಅರ್ಥವಾಗ್ದಿರೋ ಆ ದಡ್ಡ ಶಿಖಾಮಣಿ ಯಾರಮ್ಮ ಅದ ಅಲ್ಲಿ ಕೂತಿದ್ದಾರ ಬ್ಲೂ ಶರ್ಟ್ ಅನಿಲ್ ಕುಮಾರ್ ಮಿಸ್ಟರ್ ಅನಿಲ್ ಕುಮಾರ್ ಗೌಡ